ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. NHMK ಅಂತಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಈ ಒಂದು ಹುದ್ದೆಗಳ ವಿವರ ಹಾಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಶನ್ ಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಪೂರ್ತಿಯಾಗಿ ಇದನ್ನು ನೋಡ್ತಾ ಇರಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಕರ್ನಾಟಕ ನೇಮಕಾತಿ 2019. ಇಲ್ಲಿ ನೇಮಕಾತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ 766 ಶುಶ್ರೂಷಕರು ಅಂದರೆ ನರ್ಸಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಯನ್ನು ನೀವು ಜುಲೈ 6, 2019 ಸಲ್ಲಿಸಬೇಕಾಗಿದೆ. ಇನ್ನು ಹುದ್ದೆಯ ಹೆಸರು ನರ್ಸಸ್. ಕೊಪ್ಪಳ 67 ಹುದ್ದೆಗಳು ಖಾಲಿ ಇವೆ. ಗುಲ್ಬರ್ಗ 168, ಬೀದರ್ 106, ಬಳ್ಳಾರಿ 191, ಬಾಗಲಕೋಟೆ 91, ವಿಜಯಪುರ 143. ಇನ್ನು ವಿದ್ಯಾರ್ಹತೆ BSc ನರ್ಸಿಂಗ್. ವಯಸ್ಸಿನ ಮಿತಿ ಬಂದುಬಿಟ್ಟು ಗರಿಷ್ಠ ವಯಸ್ಸು 35. ವಯಸ್ಸಿನ ವಿಶ್ರಾಂತಿ SC ST ಕ್ಯಾಟಗರಿ A ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 5 ವರ್ಷಗಳ ಮೀಸಲಾತಿ ಇದೆ, ಅಂದರೆ ರಿಲ್ಯಾಕ್ಸೇಷನ್ ಇದೆ. ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷಗಳು. ಇನ್ನು ಅರ್ಜಿಯ ಶುಲ್ಕ SC ST ಮಾಜಿ ಸೇವೆ ಪುರುಷ ಮತ್ತು ಮಹಿಳೆಯರಿಗೆ 300 ರೂಪಾಯಿ, ಇನ್ನುಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದ್ದು, ಈ ಒಂದು ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮುಖಾಂತರ ಹಾಕಬೇಕಾಗಿದೆ. ಇನ್ನು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಆಧರಿಸಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ವೇತನದ ವಿವರ, ತಿಂಗಳಿಗೆ 24,200 ವೇತನವನ್ನು ನೀಡಲಾಗಿದ್ದು, ಜಾಬ್ ಸ್ಥಳ ಬಂದುಬಿಟ್ಟು ಕರ್ನಾಟಕ. ಪ್ರಮುಖ ದಿನಾಂಕಗಳು ಈ ರೀತಿಯಾಗಿದೆ: ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 27/6/2019, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/7/2019. ವಿವರವಾದ ಮಾಹಿತಿಗಾಗಿ ದಯವಿಟ್ಟು ಅಧಿಕೃತ ಪ್ರಕಟಣೆ PDF ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡಬಹುದು. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.